Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯಂತ್. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಮತ್ತು ನಿಮ್ಮ ಎಲ್ಲರಿಗೂ ಕನ್ನಡ ತರಗತಿಗೆ ಪ್ರೀತಿಯ ಸ್ವಾಗತ. ವಿಷಯ ಕನ್ನಡ 5ನೇ ತರಗತಿಯವರಿಗೆ ಹಿಂದಿನ ತರಗತಿಯಲ್ಲಿ ಗದ್ಯ ಭಾಗ 5 ಸುಳ್ಳು ಹೇಳಬಾರದು. ಈ ಗದ್ಯವನ್ನು ಬರೆದವರು ಮೊಹಮ್ಮದ್ ಕುಂಕಿ ಅಲ್ವಾ. ಇವರ ಪರೀಕ್ಷೆಯನ್ನು ತಿಳ್ಕೊಂಡಿದ್ವಿ. ಈ ಗದ್ಯವನ್ನು ನಾವು ಪ್ರವೇಶವನ್ನ ಮಾಡಿದ್ವಿ ಮತ್ತೆ ಪದಗಳ ಅರ್ಥವನ್ನು ತಿಳ್ಕೊಂಡಿದ್ವಿ ಅಲ್ವಾ. ಈ ಒಂದು ಸುಳ್ಳು ಹೇಳಬಾರದು ಯಾರ ಆಧಾರಿತ ಒಂದು ಕಥೆಯಾಗಿದೆ? ನಮ್ಮ ಮಹಾತ್ಮ ಗಾಂಧೀಜಿ ಅಲ್ವಾ. ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಇವರ ಆಧರಿಸಿರುವಂತಹ ಒಂದು ಕಥೆ. ಮತ್ತು ಭಾರತದ ಒಬ್ಬ ತಾತ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ, ಇವರ ಆಧಾರಿತ ಒಂದು ಕಥೆ. ಇವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಸುಳ್ಳನ್ನು ಹೇಳಿರ್ತಾರೆ. ಆ ಒಂದು ಕಥೆ ಇದು ನಮಗೆ ಇದೆ. ಪ್ರವೇಶ ಮಾಡಿದ್ವಿ ಅಲ್ಲ ಪಾಠವನ್ನ. ಸರಿ, ಇವತ್ತು ಹೋಗೋಣ ಪಾಠಕ್ಕೆ, ಪ್ರವೇಶವನ್ನು ಮಾಡೋಣ ಮುಂದೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲಿಯವರೆಗಾಗಿತ್ತು ಎನ್ನುವಂತಹದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ರ ಮೂಲಕ ನಾವು ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಅಂತಿದ್ಯಾ, ಯಾವುದೇ ಸಂಸ್ಕೃತಿಯು ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಳ್ಳದಿದ್ದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಮಹಾತ್ಮ ಗಾಂಧೀಜಿ ಹೇಳ್ತಾ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಬನ್ನಿ, ಮಹಾತ್ಮ ಗಾಂಧೀಜಿಯವರನ್ನ ಚಿಕ್ಕ ವಯಸ್ಸಿನಲ್ಲಿ ಏನಂತ ಕರೀತಿದ್ರು? ಎಂತ ಕರೀತಿದ್ರು? ಮೋನು ಬಾಬು. ಎಂತ ಕರೀತಿದ್ರು? ಮೋನು ಪಾಪು ಅಲ್ವಾ, ಅವನ ಮೋನು ಪಾಪು ಅಂತ ಹೇಳಿ ಕರೆದಿದ್ರು. ಈ ಮೋನು ಪಾಪುವಿನ ತಾಯಿ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತಾಯಿ ಯಾರು? ಪುತಲಿ ಬಾಯಿ. ಯಾರು? ಪುತಲಿ ಬಾಯಿ. ಪುತಲಿ ಬಾಯಿ. ಈ ಪುತಲಿ ಬಾಯಿ ವ್ರತವನ್ನ ಮಾಡ್ತಿದ್ರು. ಯಾವ ಮಾಸದಲ್ಲಿ ವ್ರತವನ್ನ ಮಾಡ್ತಿದ್ರು? ಚಾತುರ್ಮಾಸದಲ್ಲಿ. ಯಾವ ಮಾಸ? ಚಾತುರ್ಮಾಸದಲ್ಲಿ ವ್ರತವನ್ನು ಮಾಡ್ತಿದ್ರು. ಪುತಲಿ ಬಾಯಿಯವರು ಒಂದು ವ್ರತವನ್ನ ಮಾಡ್ತಿದ್ರಲ್ವಾ ಚಾತುರ್ಮಾಸದಲ್ಲಿ. ಆ ವ್ರತದ ನಿಯಮವೇನು? ಆ ವ್ರತದ ನಿಯಮ ಏನಪ್ಪ ಅಂತಂದ್ರೆ, ಮುಂಜಾನೆ ಸೂರ್ಯೋದಯ ಆದ ನಂತರ ಅವರು ಊಟವನ್ನು ಮಾಡ್ತಿದ್ರಂತೆ. ಅಂದರೆ ಸೂರ್ಯನನ್ನು ನೋಡಿ ಸೂರ್ಯನಿಗೆ ನಮಸ್ಕರಿಸಿ ಆನಂತರ ಅವರು ಊಟವನ್ನು ಮಾಡ್ತಿದ್ದರಂತೆ. ಇದೇ ಅವರ ವ್ರತದ ನಿಯಮ. ಅರ್ಥ ಆಗ್ತಿದ್ಯಾ? ನಂತರ ಒಂದು ದಿವಸ ಮೋನು ಪಾಪುವಿನ ಹುಟ್ಟಿದ ದಿನ ಬರುತ್ತೆ. ಮೋನು ಪಾಪು ಹೊಸ ಬಟ್ಟೆಯನ್ನು ಧರಿಸುವುದು ಮತ್ತೆ ಸಿಹಿಯನ್ನು ತಿನ್ನುವಂತಹ ಒಂದು ಕೌತುಕದಲ್ಲಿ ಇರ್ತಾರೆ. ಹೌದಲ್ವಾ? ಇಲ್ಲಿಯವರೆಗೂ ಆಗಿತ್ತು ಪಾಠ, ಮುಂದಿನದನ್ನ ನೋಡೋಣ. ಬನ್ನಿ, ಇವತ್ತು ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ. ಮೋನು ಪಾಪುಗೆ ಎಷ್ಟು ವರ್ಷ ತುಂಬಿತ್ತು? 5 ವರ್ಷ ತುಂಬಿತ್ತಲ್ವಾ? ಎಷ್ಟು ವರ್ಷ? 5 ವರ್ಷ. 5 ವರ್ಷ ತುಂಬಿರಲಿಲ್ಲ. ಅವನ ಒಂದು ಹುಟ್ಟಿದ ಹಬ್ಬ ಹೊಸ ಬಟ್ಟೆ ಮತ್ತು ಸಿಹಿ ತಿನಿಸುವುದರಲ್ಲಿ. ಹೊಸ ಬಟ್ಟೆ ಬರಿಸಿದರು, ಮನೆಯಲ್ಲಿ ಸಿಹಿ ಊಟ ತಯಾರಿಸಿದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಲ್ಲಿ ಇದ್ದರು. ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಪೂರ್ವ ದಿಕ್ಕಿನಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದವು. ನೋಡಿ, ಅವತ್ತು ಅನಿರೀಕ್ಷಿತವಾಗಿ ಮಳೆ ಬಂದಿರುವುದರಿಂದ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಪೂರ್ವದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿದ್ವು. ಹಾಗಾಗಿ ಸೂರ್ಯ ಉದಯಿಸಿದ್ದು ಸಹ ಕಾಣ್ತಾ ಇರಲಿಲ್ಲ. ಇಲ್ಲಿವರೆಗೂ ಆಗಿತ್ತು ಪಾಠ ಅಲ್ವಾ? ಬನ್ನಿ, ಮುಂದೆ ನೋಡ್ತಾ ಹೋಗೋಣ ಏನಾಯ್ತು ಎಂತಾಯ್ತು ಅಂತ ಹೇಳಿ. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿದ್ದ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದನು. ನೋಡಿ, ಯಾಕಂತ ಮೋನು ಪಾಪುಗೆ 5 ವರ್ಷ ಆಗಿರುತ್ತೆ. ಅವನು
ಹೊಸ ಬಟ್ಟೆ ಮತ್ತೆ ಸಿಹಿ ತಿಂಡಿ ತಿನ್ನುವಂತ ಕಾತುರದಲ್ಲಿ ಇರ್ತಾನೆ. ಆದ್ರೆ ಅವತ್ತು ಅನಿರೀಕ್ಷಿತವಾಗಿ ಮಳೆ ಬಂದಿರೋದ್ರಿಂದ ಕಪ್ಪು ಮೋಡದಿಂದ ಸೂರ್ಯ ಕಾಣ್ತಾ ಇರಲ್ಲ. ಅದೇ ರೀತಿ ಮುಂದುವರೆಸ್ಕೊಂಡು ಹೋಗುತ್ತೆ ಪ್ರಕೃತಿ. ಮೂನ್ ಪಾಪುವಿನ ಅಮ್ಮ ಎರಡು ದಿನ ಆಯ್ತು ಊಟ ಮಾಡದೆ, ಸೂರ್ಯನನ್ನು ನೋಡದೆ ಊಟ ಮಾಡದೆ ಎರಡು ದಿವಸ ಆಯ್ತು. ಹಾಗಾಗಿ ಅವ್ರಿಗೆ ಏನಾಗಿತ್ತು, ಜ್ವರ ಬಂದಿತ್ತು. ಜ್ವರ ಬಂದು ಅವರು ಕೋಣೆಯಲ್ಲೇ ಮಲಗಿದ್ರು. ಆದ್ರೆ ಮೂನು ಪಾಪುವಿಗೆ ತನ್ನ ಹುಟ್ಟಿದ ಹಬ್ಬದ ದಿನ ಅಮ್ಮನ ಬಿಟ್ಟು ಸಿಹಿ ತಿಂಡಿಯನ್ನು ಊಟ ಮಾಡೋದು ಇಷ್ಟ ಇರಲಿಲ್ಲ. ವೈದ್ಯರು ಬಂದು ಮೂನು ಪಾಪುವಿನ ಅಮ್ಮನಿಗೆ ಅಂದರೆ ಪುತ್ರಿ ಬಾಯಿಯವರಿಗೆ ಕಷಾಯವನ್ನು ಕುಡಿಸಿ ನೀವು ಸ್ವಲ್ಪನಾದ್ರೂ ಊಟ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಜ್ವರ ಮಿತಿ ಮೀರಿ ಹೋಗುತ್ತೆ ಅಂತ ಹೇಳಿ ವೈದ್ಯರು ಹೇಳಿರ್ತಾರೆ. ಇದನ್ನ ಮೂನು ಪಾಪು ಕೇಳಿಸ್ಕೊಂಡಿರ್ತಾನೆ. ಅರ್ಥಾಗ್ತಿದ್ಯಾ? ಮೂನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದ್ರು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಹೋಗುವುದಿಲ್ಲ ಎಂದು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ಧೋ ಎಂದು ಮಳೆ ಸುರಿಯಿತು. ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಬೇಕು. ನೋಡಿ, ಮೂನು ಪಾಪುವಿಗೆ ಗೊತ್ತಿತ್ತು ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡದೇ ಇಲ್ಲ ಅವರು ಅನ್ನುವಂಥದ್ದು. ಆದರೆ ಏನ್ ಮಾಡೋದು, ಪೂರ್ವ ದಿಕ್ಕಿನಲ್ಲಿ ಧೋ ಅಂತ ಹೇಳಿ ಮಳೆ ಸುರಿದಿರುತ್ತೆ, ಕಪ್ಪು ಮೋಡಗಳು ಕವಿತುಕೊಂಡಿರುತ್ತೆ. ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಏನಾಗಬೇಕು, ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಬೇಕು. ಕಪ್ಪು ಮೋಡಗಳಿಲ್ಲದವಲ್ಲ ಅದೆಲ್ಲ ಕಪ್ಪು ಮೋಡ ಕರಗಿ ಹೋಗ್ಬೇಕು, ಮತ್ತೆ ಆಕಾಶ ನೀಲಿ ಬಣ್ಣಕ್ಕೆ ಬಂದು ತಿಳಿಯಾಗಬೇಕು, ಆಗ ಮತ್ತೆ ಸೂರ್ಯ ಕಾಣ್ತಾನೆ. ಅರ್ಥಾಗ್ತಿದ್ಯಾ? ಬನ್ನಿ ಮುಂದೆ ಕವರ್. ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ. ಬೇಸರಗೊಂಡ ಮೂನು ಪಾಪು ಈ ವಿಷಯವನ್ನು ಅವನ ಅಕ್ಕ ರಲಿತಳ ಹತ್ತಿರ ಚರ್ಚೆ ಮಾಡಿದರು. ಯಾರ ಹತ್ತಿರ? ಅವನ ಅಕ್ಕ. ಮೂನು ಪಾಪಿನ ಅಕ್ಕ ಯಾರು? ಇವಳ ಹತ್ರ ಅಕ್ಕ ಚರ್ಚೆ ಮಾಡ್ತಾನೆ. ಏನಂತ, ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದರು. ಇಬ್ಬರು ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನನ್ನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳು ಕಾಣುತ್ತಿರಲಿಲ್ಲ. ಆದರೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಜಗುಲಿಯಲ್ಲಿ ನಿಂತು ಒಳಮನೆಯಲ್ಲಿರುವ ಅಮ್ಮನಿಗೆ ಕೇಳಿಸುವಂತೆ, ಓ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳೇ ಸುಳ್ಳು ಕಿರಿಚಿದರು. ಹಾಗೆಯೇ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ಟರು. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತು. ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ತುಂಬಾ ದುಃಖವಾಯಿತು. ನೋಡಿ, ಆದರೆ ಮೋಡಗಳು ಕರಗುವ ಸೂಚನೆ ಕಾಣಿಸ್ತಿರಲಿಲ್ಲ. ಅಂತ ಮೋಡಗಳು ಮೂನು ಪಾಪುವಿಗೆ ಈ ಮೋಡ ಕರಗಲಿಲ್ಲ, ನಮ್ಮ ಊಟ ಮಾಡಬಿಡಲ್ಲ ಅಂತ ಹೇಳಿ, ಸಾರಿ ಊಟ ಮಾಡಲ್ಲ ಅಂತ ಹೇಳಿ ಅವನು ಗೊತ್ತಿತ್ತು. ಹಾಗಾಗಿ ಅವನೊಂದು ಬೇಸರಗೊಂಡು ಈ ವಿಷಯವನ್ನು ಅವರ ಅಕ್ಕ ರಲಿತಳ ಹತ್ರ ಚರ್ಚೆಯನ್ನು ಮಾಡ್ತಾನೆ. ಅಕ್ಕ, ಇವತ್ತು ಮೋಡ ಎಲ್ಲ ಬಂದಿದೆ, ಮೋಡ ಕರಗ ಸೂಚನೆಗಳು ಕಾಣ್ತಿಲ್ಲ, ಮತ್ತೆ ಅಮ್ಮ ಉಪವಾಸ ವ್ರತವನ್ನು ಮುಂದೆ ವರೆಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಬ್ಬರು ಒಂದು ಉಪಾಯವನ್ನು ಮಾಡ್ತಾರೆ. ಏನು, ಅವರಿಬ್ಬರು ಅಂಗಳಕ್ಕೆ ಹೋಗಿ ಜಗುಲಿ ಮೇಲೆ ನಿಂತ್ಕೊಂಡು, ಓ ಸೂರ್ಯ ಕಾಣ್ತಾ ಇದ್ದಾನೆ ಅಂತ ಹೇಳಿ ಸುಳ್ಳು ಸುಳ್ಳಾಗಿ ಜೋರಕ್ಕೆ ಹೋಗಿದ್ರಂತೆ. ಅವ ತಕ್ಷಣ ಓಡ್ ಬಂದು ಅಮ್ಮ ಕೋಣೆ ಒಳಗಡೆ ಕೂತಿರ್ತಾರಲ್ವಾ, ಅಮ್ಮ ಸೂರ್ಯ ಕಾಣ್ತಿದ್ದಾನೆ ಅಂತ ಹೇಳಿ ಹೇಳ್ತಾರಂತೆ. ಅಮ್ಮನಿಗೆ ಗೊತ್ತಿತ್ತು ಮೋಡ ಕವಿದಿದೆ, ಸೂರ್ಯ ಹೇಗೆ ಕಾಣ್ತಾನೆ ಅಂತ ಹೇಳಿ ನನ್ನ ಮಕ್ಕಳು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಪಾಪ ಅಮ್ಮನಿಗೆ ದುಃಖ ಆಯ್ತು, ಬೇಜಾರಾಯ್ತಂತೆ. ಬರಿ ಮುಂದೆ ನೋಡಿ. ಅಮ್ಮ ಮಲಗಿದ್ದರಿಂದಲೇ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ, ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಂಡಿದ್ದು ನಿಜವೇ ಎಂದು ಪ್ರಶ್ನಿಸಿದರು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು. ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ಅಮ್ಮನಿಗೆ ಇನ್ನಷ್ಟು ದುಃಖ ಉಂಟಾಯಿತು. ಪಾಪ ಅಮ್ಮನಿಗೆ ತೀರಾ ಜ್ವರ ಬಂದಿದೆ, ತನ್ನ ಮಕ್ಕಳಿಗಿಬ್ಬರಿಗೂ ಅಮ್ಮ ಊಟ ಮಾಡಬೇಕು ಅನ್ನುವಂತಹದ್ದು ಆಸೆ ಅಲ್ವಾ. ಸೊ ಹಾಗಾಗಿ ಮಕ್ಕಳಲ್ಲಿ ಇಬ್ಬರು ಏನ್ ಮಾಡಿರ್ತಾರೆ, ಅವ್ರು ಸುಳ್ಳನ್ನು ಹೇಳಿರ್ತಾರೆ ಅಮ್ಮ ಊಟ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಅಮ್ಮ ಊಟ ಮಾಡಲಿ ಅನ್ನುವಂತಹ ಒಂದು ಉದ್ದೇಶ ಇದೆಯಲ್ಲ, ಇದು ತುಂಬಾ ಒಳ್ಳೆ ಉದ್ದೇಶ. ಆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅವರು ಸುಳ್ಳನ್ನೇ ಹೇಳಿದ್ದಾರೆ. ಅರ್ಥಾಗ್ತಿದ್ಯಾ? ಅದಕ್ಕೆ ನೋಡಿ, ಅಮ್ಮ ಮಲಗಿದ್ದಲೇ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ ನೋಡಿದಂತೆ. ಯಾಕೆ, ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಣ್ಣಾರೆ ಕಂಡಿದ್ದು ನಿಜವೇ, ನೀವು ಪೂರ್ವ ದಿಕ್ಕಿನಲ್ಲಿಯೂ ಸೂರ್ಯ ಉದಯಿಸಿದ್ದನಲ್ಲ ಅದು ನಿಜವಾಗೂ ನೀವು ಕಣ್ಣಲ್ಲಿ ನೋಡಿದ್ದೀರಾ ಅಂತೇಳಿ ಅಮ್ಮ ಕೇಳ್ತಾರಂತೆ. ಅದಕ್ಕೆ ಕಾಯಿಲೆಯಿಂದ ಬಲಗಿದ್ದ ಅಮ್ಮ
ಊಟ ಮಾಡುವುದು ತೀರಾ ಅಗತ್ಯ. ಅವನಿಗೆ ಕಾಯಿಲೆ ಬಿದ್ದಿದೆ ಅಮ್ಮಗೆ, ಅಲ್ವಾ ಕಾಯಿಲೆ ಬಿದ್ದಿದೆ, ಹುಷಾರಿಲ್ಲ, ಜ್ವರ ಬಂದಿದೆ, ಅವರು ಊಟ ಮಾಡಲೇಬೇಕು, ಊಟ ಮಾಡಿದ್ರೆ ಮಾತ್ರ ಅವ್ನು ಜ್ವರ ಹೋಗುತ್ತೆ ಅಂತ ಹೇಳಿ ಇಬ್ಬರು ಮಕ್ಕಳು ಹೌದಮ್ಮ ನಾವು ನಿಜವಾಗ್ಲೂ ನೋಡಿದ್ವಿ ಅಂತ ಮತ್ತೆ ಸುಳ್ಳು ಹೇಳ್ತಾರೆ. ಹೌದು ನೋಡಿದ್ವಿ ಅಂತೇಳಿ, ಅದಕ್ಕೆ ತನ್ನ ಮಕ್ಕಳು ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಲಲಿತಾ ಸಾರಿ ಪುತಲಿ ಬಾಯಿ ಅವರಿಗೆ ತುಂಬಾ ಮತ್ತೆ ಬೇಜಾರಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು. ಆನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ನೀ ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಿಂದ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂದು ನನಗೆ ಗೊತ್ತಾಗುವುದಿಲ್ಲ, ಆದರೆ ನನ್ನ ಒಳ್ಳೆಯ ಹೊತ್ತು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡಳು. ಮೋನು ಬಾಬು ಅಕ್ಕನ ಮುಖ ನೋಡಿದನು. ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವು ಆಗಿತ್ತು. ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬಾ ನಾಚಿಕೆ ಉಂಟಾಯಿತು. ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ನೋಡಿ ಅಮ್ಮ ನಿಧಾನವಾಗಿ ಮಂಚದಿಂದ ಮೇಲೆ ಕೂತ್ಕೊಂಡಿರುತ್ತೆ. ಮೇಲೆ ಕೂತ್ಕೊಂಡ ನಂತರ ತಕ್ಷಣ ಸರಿ ಆಯಿತು ನಿಮ್ಮ ಅನಂತರ ತನ್ನ ಬಲ್ಲಿಗಾಯಿಯನ್ನು ಮುಂದೆ ಚಾಚಿ, ತನ್ನ ಬಲಗೈಯನ್ನ ಹೀಗೆ ಅಮ್ಮ ಏನ್ ಮಾಡ್ತಾರೆ ಅವರ ಬಲಗೈಯನ್ನು ಮುಂದೆ ಚಾಚ್ತಾರಂತೆ. ಚಾಚಿ ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರ್ತೇನೆ. ಹೀಗೆ ತನ್ನ ಬಲಗೈಯನ್ನು ಮುಂದೆ ಚಾಚಿ ಕಣ್ಣನ್ನು ಹೀಗೆ ಮುಚ್ಕೊಂಡು ಕೂತಿರ್ತಾರ ಅವ್ರ ಅಮ್ಮ ಅಲ್ವಾ. ಅದಕ್ಕೆ ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನಿಮ್ಮ ಬಲಗೈಯಿಂದ ಮುಟ್ಟಿ, ನನ್ನ ಕೈ ನೀವಿಗೆ ಚಾಚಿಕೊಂಡು ಮುಚ್ಚಿ ಕೂತಿರ್ತೀನಿ, ನೀವು ಸೂರ್ಯನ ನೋಡಿದ್ದು ನಿಜವೇ ಆಗಿದ್ರೆ ನಿಮ್ಮ ಬಲಗೈಯಿಂದ ನಾನು ಈ ಕೈಯನ್ನು ಮುಟ್ಟಿ. ಅರ್ಥ ಆಗ್ತಿದ್ಯಾ? ನೀವು ಹೇಳ್ತಿರೋದು ಸುಳ್ಳಾದರೆ ನನ್ನ ಕೈಯನ್ನು ನೀವು ನಿಮ್ಮ ಎಡ ಕೈಯಿಂದ ಮುಟ್ಟಬೇಕು. ಅರ್ಥ ಆಗ್ತಿದ್ಯಾ? ಸೂರ್ಯನನ್ನು ನೋಡಿದ್ದು ನೀವು ನಿಜ ಆದ್ರೆ ನನ್ನ ಕೈಯನ್ನ ಬಲಗೈಯಿಂದ ಮುಟ್ಟಿ, ಸುಳ್ಳಾದರೆ ನನ್ನ ಕೈಯನ್ನ ನಿಮ್ಮ ಎಡಕೈಯಿಂದ ಮುಟ್ಟಿ, ಆದರೆ ನಾನು ಕಣ್ಣು ಮುಚ್ಚಿಕೊಂಡು ಕೂತಿರ್ತೀನಿ, ನೀವು ಯಾವ ಕೈಯಿಂದ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ, ಆದರೆ ನನ್ನ ಮುದ್ದು ಮಕ್ಕಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಎಂದು ನಾನು ನಂಬಿರುತ್ತೇನೆ ಅಂತ ಹೇಳಿ ತಾಯಿ ಹೇಳ್ತಾರೆ. ಆದರೆ ನೀವು ಇಬ್ಬರು ನನ್ನ ಮುದ್ದು ಮಕ್ಕಳಿದ್ದೀರಲ್ವಾ, ನನಗೆ ಯಾವತ್ತೂ ನೀವು ಸುಳ್ಳು ಹೇಳಲ್ಲ ಅಂತ ಹೇಳಿ ನಾನು ನಂಬಿದ್ದೇನೆ ಅಂತ ಹೇಳಿ ತಾಯಿ ಹೇಳ್ತಾರೆ. ಅದಕ್ಕೆ ಅವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಅರಿವು ಅರ್ಥ ಆಗ್ತಿದೆಯಾ? ಪಶ್ಚಾತ್ತಾಪ ಮೀನ್ಸ್ ಇಲ್ಲಿದೆ, ಪಶ್ಚಾತ್ತಾಪ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಗುವಿಕೆ, ಪಶ್ಚಾತ್ತಾಪ ಪಡೆದು ಅರಿವಾಗುತ್ತೆ ಅವರಿಗೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಇಷ್ಟು ಒಳ್ಳೆತನ ಇರುವಂತಹ ಅಮ್ಮನಿಗೆ ನಾವು ಸುಳ್ಳು ಹೇಳಿದ್ವಲ್ಲ ಅಂತ ಹೇಳಿ ಅವರಿಬ್ಬರು ನಾಚಿ ತಲೆ ತಗ್ಗಿಸಿ ಹೀಗೆ ನಿಂತ್ಕೊಳ್ತಾರಂತೆ. ಬನ್ನಿ ಮುಂದಕ್ಕೆ ಏನಾಯ್ತು ಅಂತ ನೋಡೋಣ. ತಲೆ ತಗ್ಸ್ಕೊಂಡು ನಿಂತ್ಕೊಂಡು ಹೀಗೆ ನಿಂತ್ಕೊಳ್ತಾರಂತೆ. ಅವ್ರ ಅಮ್ಮನ ಕೈ ಮುಟ್ಟೋದಕ್ಕೆ ಅವರಿಗೆ ಭಯ ಆಯ್ತಂತೆ. ಅರ್ಥ ಆಗ್ತಿದೆಯಾ? ಬರೀ ಮುಂದಕ್ಕೆ ಹೋಗೋಣ. ಬಹಳ ಹೊತ್ತು ದಾಟಿದರು. ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು. ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಮುದ್ದು ಮಾಡಿದರು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದರು. ನೋಡಿ ತುಂಬಾ ಹೊತ್ತಾಯ್ತಂತೆ, ಮಕ್ಕಳು ತನ್ನ ಕೈಯನ್ನ ಮುಟ್ಲಿಲ್ಲಂತೆ. ಅವಾಗ ನಿಧಾನವಾಗಿ ಕಣ್ಬಿಟ್ಟು ಹೇಳ್ತಾರಂತೆ, ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು. ಯಾಕೆ ತುಂಬಾ ಹೊತ್ತಾಯ್ತಲ್ಲ ಅಮ್ಮನ ಕೈಯನ್ನವರು ಮುಟ್ಲಿಲ್ಲ, ಅವಾಗ ಅಮ್ಮನಿಗೆ ಗೊತ್ತಾಯ್ತು ಇಬ್ರು ತಲೆ ತಗ್ಸ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ನನ್ನ ಮಕ್ಕಳು ಸುಳ್ಳು ಹೇಳಿದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಿದ್ದಾರೆ ಅಂತೇಳಿ ತಾಯಿಗೆ ಗೊತ್ತಾಯ್ತು. ಅದರಿಂದ ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಹೀಗೆ ಅಪ್ಪಿಕೊಂಡು ಮುದ್ದನ್ನು ಮಾಡಿದಳು. ಯಾವುದೇ ಕಾರಣಕ್ಕೆ ಮುಂದೆ ನೀವು ಸುಳ್ಳನ್ನ ಹೇಳಬಾರದು ಅಂತ ಹೇಳಿ ಪುತಲಿ ಬಾಯಿಯವರು ಹೇಳ್ತಾರೆ. ಅರ್ಥಿದೆಯಾ? ಮೋನು ಬಾಬು ಅಂದೇ ಶಪಥ ಮಾಡಿದರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ. ನೋಡಿ, ಶಪಥ ಅಂದ್ರೆ ಪ್ರತಿಜ್ಞೆ ಅಥವಾ ಆಣೆ. ಹೀಗೆ ನಾನು ಇನ್ನೇ ಕಷ್ಟ ಬಂದ ಮೇಲೆ ಸುಳ್ಳನ್ನ ಹೇಳುವುದಿಲ್ಲ ಅಂತ ನಿಮಗೆ ಮೋನು ಬಾಬು ಅಂದೇ ಅವತ್ತಿನ ದಿನವೇ ಅವರು ಪ್ರತಿಜ್ಞೆಯನ್ನ ಮಾಡ್ತಾರಂತೆ, ಶಪಥವನ್ನ ಮಾಡ್ತಾರಂತೆ. ಅರ್ಥಿದೆಯಾ? ಇಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು. ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಡೌಟ್ಸ್ಗಳಿದ್ರು ನಮಗೆ ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳಿಸಬಹುದು. ಅರ್ಥಾಗ್ತಿದೆ ನಿಮಗೆ ಈ ಪಾಠದ ಸಂಪೂರ್ಣ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕವಿ ಪರಿಚಯ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಪದಗಳ ಅರ್ಥ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.